ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಶ್ರೀನಿವಾಸನ್ ಅಂತ. ಸೊ ನಾನು ಸಾರ್ ಡಾಕ್ಟರ್ ಕೃಷ್ಣ ಮಾದಪ್ಪ ಅಂತ. ನಾನು ಸಾರು ಸೇರಿ ಈ ಫೋರ್ತ್ ಫೇಸ್ ವಾಟರ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನಾವು ಮಾಡಿರೋದು. ಇದು ಜೀವ ಅಂತ ನಮ್ಮದು ಡಿವೈಸು. ನೀರಿನ ಅಂಶ ಅಂದರೆ ನೀರಲ್ಲಿರೋ ಜೀವಾಂಶ ಎಲ್ಲ ಹೋಗ್ಬಿಟ್ಟಿದೆ. ಇದನ್ನು ಕೃಷ್ಣ ಸಾರು ರಿಸರ್ಚ್ ಮಾಡಿ ಕಂಡುಹಿಡಿದಿದ್ದಾರೆ. ಆ ಜೀವನ ಮತ್ತೆ ನೀರೊಳಗೂ ನಮ್ಮ ಮಂಡಲಗಳನ್ನು ಹೆಂಗೆ ತರೋದು ಅನ್ನೋದನ್ನು ಮೂವತ್ತು ವರ್ಷ ರಿಸರ್ಚ್ ಮಾಡಿ ಈ ಡಿವೈಸ್ನ ರಿಲೀಸ್ ಮಾಡಿರೋದು. ಈ ಡಿವೈಸ್ ನಮ್ಮ ಜನತೆಗೆಲ್ಲ ಮುಟ್ಟಿ ಫಾರ್ಮರ್ಸ್ ಆಗಲಿ ನಾವು ಮನೆಗಳು ಯೂಸ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಬೆಳಿಬೇಕು ಅಂತ ನಾವು ಈ ಕಂಪನಿನ ಸಂಸ್ಥೆನ ಶುರು ಮಾಡಿರೋದು. ಸರ್, ಈಗ ನೀವು ಹೇಳಿದ ಫಾರ್ಮಿಂಗ್ ಬೇರೆ ಮತ್ತು ಅನ್ಮಲಸ್ಗಿಂತ ಬೇರೆ ಬೇರೆ ಥರ ಇದೆ, ಆ ನಾಲ್ಕು ಡಿವೈಸ್. ಸೊ ನಾವು ನಾಲ್ಕು ಡಿವೈಸ್ ಮಾಡಿದ್ದೀವಿ ಅಂದರೆ ಎಲ್ಲದಕ್ಕೆ ಯೂಸ್ ಆಗಲಿ ಅಂತ. ಸೊ ನಾಲ್ಕು ಡಿವೈಸಲ್ಲಿ ಒಂದು ಹೆಸರು ಯಾಮಿ ಅಂತ, ಎಲ್ಲ ರಿವರ್ಸ್ ಹೆಸರು, ಏನ್ಷಿಯಂಟ್ ನೇಮ್ಸು. ಸೊ ಯಾಮಿ ಬಂದು ನಮ್ಮ ಮನೆಯಲ್ಲಿ ಕಿಚನ್ನಲ್ಲಿ ಇಟ್ಬಿಟ್ಟು ನಾವೇನು ನೀರು ಕುಡಿತೀವೋ ಆ ನೀರನ್ನು ಅದ್ರ ಥ್ರೂ ಕುಡಿಯೋದು, ನಾವು ಆ ಜೀವ ಥ್ರೂ ಪಾಸ್ ಮಾಡೋದು. ಎರಡನೇದು ವಿಪಾಸ ಅಂತ. ಈ ವಿಪಾಸ ಡಿವೈಸ್ ಬಂದು ಮನೆಗಳಾಗಲಿ ಇಲ್ಲ ಟೆರಸ್ ಗಾರ್ಡನ್ ಆಗಲಿ ಇಲ್ಲ ಪೌಲ್ಟ್ರಿ ಆಗಲಿ ಇಲ್ಲ ಕ್ಯಾಟಲ್ ಆಗಲಿ ಇವೆಲ್ಲದರಲ್ಲೂ ಈ ಡಿವೈಸು 1000 to 9000 ಲೀಟರ್ ಹ್ಯಾಂಡಲ್ ಮಾಡುತ್ತೆ ಈ ಡಿವೈಸು. ನಾವಲ್ಲಿ ವಾಟ್ರ್ ಓವರ್ ಹೆಡ್ ಟ್ಯಾಂಕಿಗೆ ಫಿಟ್ ಮಾಡಿದ್ರೆ ನಾವು ಯೂಸ್ ಮಾಡೋ ನೀರು ಸ್ನಾನ ಮಾಡೋಕ್ಕೆ ಬಾತ್ರೂಮ್ಗಳಿಗೆ ಆ ನೀರು ಯೂಸ್ ಮಾಡ್ಬೋದು. ಮತ್ತು ಕೋಳಿಗಳು ಇದು ಮಿಲ್ಕ್ ಇಲ್ಡ್ ಎಲ್ಲ ಇಂಪ್ರೂವ್ ಆಗಿದೆ. ಇದು ವಿಪಾಸ. ಮೂರನೇದು ಜಾನವಿ ಅಂತ, ಅದು 9000 to 30000 liters ಹ್ಯಾಂಡಲ್ ಮಾಡುತ್ತೆ. ಇದು ನಮ್ಮ ಮೇಯ್ನಾಗಿ ಫಾರ್ಮ್ಸಲ್ಲಿ ಅಗ್ರಿಕಲ್ಚರ್, ಈ ಅಗ್ರಿಕಲ್ಚರಲ್ಲಿ ಇದು ಯೂಸ್ ಮಾಡ್ಬೋದು. ಅದರಲ್ಲಿ ಈ ಜಾನವಿ ಅನ್ನೋದು ನೀರನ್ನು ಕರೆಕ್ಟ್ ನೀರನ್ನು ಕೊಟ್ಟಾಗ ಇಲ್ಲಿ ಬಳ್ಳಾರಿಯಲ್ಲೇ ಅದರ ಪರಿಣಾಮ ನೋಡಿದ್ದಾರೆ. ಪ್ಯಾಡಿ ಆಗಲಿ ಚಿಲ್ಲಿ ಆಗಲಿ ಅದರಲ್ಲೆಲ್ಲ ಅದರ ಎಫೆಕ್ಟ್ ನೋಡಿದ್ದಾರೆ ಯಾವ ಥರ ಈಲ್ಡ್. ಯಾಕೆಂದರೆ ನಮ್ಮ ಬರೀ ಈಲ್ಡಲ್ಲಿ ಹೋಗಿದ್ದೀವಿ, ಕ್ವಾಲಿಟಿ ಆಫ್ ದಿ ವೆಜಿಟೇಬಲ್ಸ್ ಅದನ್ನು ಚೆನ್ನಾಗಾಗಿದೆ. ಫಾರ್ಮಲ್ಲಿ ಇವಾಗ ಒಂದು 60 ಅನಿಮಲ್ಸ್ ಇದೆ, ಅದರಲ್ಲಿ ಒಂದು 28 to 30 ಅನಿಮಲ್ಸ್ ಸದ್ಯಕ್ಕೆ ಮಿಲ್ಕಿಂಗ್ ಇದೆ. ಒಂದು 10 ಅನಿಮಲ್ಸ್ ಆ ಥರ ದೇ ಆರ್ ಕನ್ಸಿಡರ್ಡ್ ಪ್ರೆಗ್ನೆಂಟಲ್ಲಿದೆ. ಇನ್ನೊಂದು ಸ್ವಲ್ಪ ಅನಿಮಲ್ಸ್ ದೇ ಆರ್ ರೆಡ್ ಟು ಕನ್ಸೀವ್. ಒಂದೊಂದು ಅನಿಮಲ್ ಕೆಪಾಸಿಟಿ 6 to 7 ಲೀಟರ್ಸ್ ಸಿಗ್ಯೂ, ಬಟ್ ವಿ ಕೀಪ್ ಆನ್ ಆವರೇಜ್ ಆಫ್ 5 ಲೀಟರ್ಸ್ ಪರ್ ಟೈಮ್. ಒನ್ ಡೇಗೆ 10 ಲೀಟರ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಒಂದು ಅನಿಮಲಿಂದ. ಟು ನೋ ಅಬೌಟ್ ಜೀವ, ಒಂದು 30 years ಇಂದ ಸೈಂಟಿಸ್ಟ್ ಇದರಲ್ಲಿ ವರ್ಕ್ ಮಾಡಿದ್ದಾರೆ. ಒಂದು ವಾಟರ್ಗೆ ಇದ್ರೊಳಗಡೆ ಹೋಗಿ ಬಂದಮೇಲೆ ಲೈಫ್ ಬರುತ್ತೆ, ರಿವರ್ ಬೆಡ್ ಹೆಂಗಿರುತ್ತೆ ಆ ಥರ ಇದ್ರೊಳಗಡೆ ಡಿವೈಸಲ್ಲಿ ಅಪ್ಲೈ ಮಾಡಿದ್ದಾರೆ. ರಿಸರ್ವರ್ ಇಲ್ಲ ವಾಟರ್ ಸ್ಟಾಗ್ನೆಂಟ್ ಆಗಿರುತ್ತೆ, ಆ ವಾಟರ್ ನಾವು ಯೂಸ್ ಮಾಡಿದರೆ ನಮ್ಮ ಲೈಫಿಗೆ ಅಷ್ಟು ಬೆನಿಫಿಟ್ ಸಿಗಲ್ಲ. ಸೊ ರಿವರಲ್ಲಿ ಫ್ಲೋ ಆಗ್ತಿರೋ ವಾಟರ್ ನಾವು ಕುಡಿದ್ರೆ ನಮ್ಗೆ ಎಷ್ಟು ಎನರ್ಜಿ ಸಿಗುತ್ತೆ, ಈ ಡಿವೈಸಲ್ಲಿ ಇಂದ ಬಂದಿರೋ ನೀರು ಕುಡಿದ್ರೆ ಅಷ್ಟು ಎನರ್ಜಿ ಸಿಗುತ್ತೆ ಅಂತ. ಆ್ಯಂಡ್ ಟುಡೇ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ದ ಮೇಜರ್ ಡಿಫ್ರೆನ್ಸ್ ನಾವು ನೋಡಿದ್ದು ಜೀವ ಇನ್ಸ್ಟಾಲೇಷನ್ ಮಾಡಿದ್ಮೇಲೆ, ನಮ್ಮ ಹತ್ರ ಒಂದು 10-11 ಅನಿಮಲ್ಸ್ ಇದೆ, ಅದು ಕನ್ಸೀವ್ ಆಗ್ತಾ ಇರಲಿಲ್ಲ. ಸೊ ಆಫ್ಟರ್ ಫೀಡಿಂಗ್ ವಿತ್ ಜೀವ ವಾಟರ್ 3 to 4 ಅನಿಮಲ್ಸ್ ಹ್ಯಾವ್ ಬೀನ್ ಕನ್ಸೀವ್. ವಿ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಮೈಟ್ ಬಿ ಡ್ಯೂ ಟು ಜೀವ ವಾಟರ್, ಬಿಕಾಸ್ ಫ್ರಮ್ ಪಾಸ್ಟ್ 1 year ವಿ ಆರ್ ಫೀಡಿಂಗ್ ದಟ್ ಅನಿಮಲ್ಸ್. ಅಂಡ್ ವಾಟ್ ಇಸ್ ದ ಸೆಕೆಂಡ್ ಪಾಯಿಂಟ್ ಈಸ್ ವಿ ಹ್ಯಾವ್ ಸೀನ್ ದ ಇನ್ಕ್ರೀಸ್ ಇನ್ ದ ಈಲ್ಡ್ ಆಫ್ ದ ಮಿಲ್ಕ್. ದಟ್ ಐ ಕ್ಯಾನ್ ಸೇ ಇಟ್ ಕಾನ್ಫಿಡೆಂಟ್ಲಿ, ಬಿಕಾಸ್ ಸಮ್ಟೈಮ್ಸ್ ವಿ ಆರ್ ನಾಟ್ ಫೆಡ್ ದ ಅನಿಮಲ್ಸ್ ವಿಲ್ ಜೀವ ವಾಟರ್ ಫಾರ್ 2 to 3 ಡೇಸ್. ಸೊ ದೆರ್ ಈಸ್ ಅ ಡ್ರಾಸ್ಟಿಕ್ ಡಿಫ್ರೆನ್ಸ್ ಇನ್ ದಿ ಈಲ್ಡ್ ಆಫ್ ದಿ ಮಿಲ್ಕ್. ದ ಥರ್ಡ್ ಪಾಯಿಂಟ್ ಈಸ್ ಒಂದು ಅನಿಮಲ್ಗೆ ನಾವು ಎಷ್ಟು ಫೀಡ್ ಕೊಡ್ತೀವಿ ಅದರಲ್ಲಿ ನಮ್ಗೊಂದು 10% ಸೇವ್ ಆಗುತ್ತೆ. ಸೊ ಪರ್ ಅನಿಮಲ್ 10% ಸೇವ್ ಆದರೆ 100 ಅನಿಮಲ್ಸ್ಗೆ ಎಷ್ಟು ಸೇವ್ ಆಗುತ್ತೆ, ದಟ್ ಈಸ್ ಎ ಹ್ಯೂಜ್ ಬೆನಿಫಿಟ್ ಫಾರ್ ದಿ ಫಾರ್ಮರ್. ಅಂಡ್ ದ ಫೋರ್ತ್ ಥಿಂಗ್ ಈಸ್ ದ ಓವರ್ಆಲ್ ಹೆಲ್ತ್ ಆಫ್ ದಿ ಅನಿಮಲ್, ಅಂದರೆ ಫ್ರೀಕ್ವೆಂಟಾಗಿ ಫೀವರ್ ಬರೋದು, ಸಮ್ ಇಂಟರ್ನಲ್ ಇಶ್ಯೂಯಿಂದ ಒಂದು ಸಡನ್ ಆಗಿ ಒಂದು ಟೈಮ್ ಮಿಲ್ಕ್ ಕೊಡಲ್ಲ. ಸೊ ಆ ಥರ ಇಶ್ಯೂಸ್ ಎಲ್ಲ ಒಂದು 40 to 50% ರೆಡ್ಯೂಸ್ ಆಗಿದೆ ಅಂತ ಐ ಕ್ಯಾನ್ ಸೇಟ್. ಫೈನಲ್ ಆಗಿ ನಾನು ನಮ್ಮ ರೈತರ ಮಿತ್ರಿಗೆ ಹೇಳಬೇಕಾಗಿರೋದು ಏನಂದರೆ, ಸುಮ್ಮನೆ ಎಲ್ಲ ಸ್ಟ್ರಗಲ್ ಡೈರಿ ಫಾರ್ಮ್ ಮಾಡೋದಂದರೆ, ನಾವೊಂದು ಇದೊಂದು ಸಣ್ಣ ಇನ್ಶೂರೆನ್ಸ್ ಅಂದ್ಕೊಳ್ಳಿ. ನಿಮ್ಮ ಅನಿಮಲ್ ನಿಮ್ಮ ಹತ್ರ ಸೆಕ್ಯೂರ್ ಆಗಿರುತ್ತೆ, ಜೀವ ಡಿವೈಸ್ ಇನ್ಸ್ಟಾಲ್ ಮಾಡಿಕೊಂಡು ಅನಿಮಲ್ ಹೆಲ್ತ್ ಚೆನ್ನಾಗಿರುತ್ತೆ ಅಂದರೆ ಫಾರ್ಮರ್ಗೆ ಒಂದು ಗೆಲುವು ಅಂತ ಅನ್ಕೋಬೋದು. ಜೀವ ಡಿವೈಸ್ ನೀವು ಒಂದು ಇನ್ಸ್ಟಾಲ್ ಮಾಡಿಕೊಂಡು ಅದರದ್ದು ಬೆನಿಫಿಟ್ಸ್ ನೀವೆಲ್ಲರೂ ಅನುಭವಿಸ್ರಿ, ಬಿಕಾಸ್ ಇದೊಂದು ರಿಸರ್ಚ್ ಎಲ್ಲರಿಗೆ ಇಂಡಿಯಾನಲ್ಲಿ ಎಲ್ಲರಿಗೂ ಬೆನಿಫಿಟ್ ಆಗಬೇಕಂತ ಒಂದು ಇವ್ರದ್ದು ತಪ್ಪನೆ ಇದೆ. ಒಂದು ಜಾಸ್ತಿ ಕಾಸ್ಟ್ ಏನಿಲ್ಲ, ಒಂದು ದೇ ವಾಂಟ್ ಟು ಡೂ ದಿಸ್ ಫಾರ್ ಆಲ್ ದಿ ಫಾರ್ಮರ್ಸ್ ಸೊ ದಟ್ ವಿ ಆಲ್ ಗ್ರೋ ವೆಲ್.
ಸೊ ಈಗ ಇಲ್ಲಿ ನಾನು ಬಳ್ಳಾರಿಯಲ್ಲಿ ಹೊಳಗುಂದಿ ಅಂತ ಒಂದು ವಿಲೇಜಲ್ಲಿ ಇದ್ದೀನಿ. ಅಲ್ಲಿ ಫಾರ್ಮ್ ಇದು, ಇದೆರಡನೇ ಬಾರಿ ಬರ್ತಾ ಇರೋದು ನನ್ನೊಂದಿಗೆ. ಇಲ್ಲಿ ಈಗ ಖುಷಿ ಪಡೋವಂಥ ವಿಷಯ ಏನಂತಂದರೆ, ಬಟ್ ಇಲ್ಲಿನ ರೈತರು ಅವ್ರ ಜೀವ ಡಿವೈಸ್ ಫಿಟ್ ಮಾಡಿಬಿಟ್ಟು ಅವರ ಎಕ್ಸ್ಪೀರಿಯೆನ್ಸಸ್ ಹೇಳೋವಾಗ ಅವ್ರ ಮುಖದಲ್ಲಿ ಆ ಖುಷಿ, ಆ ಇದು ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಯಾಕಂದರೆ ನಾವು ಶುರು ಮಾಡಿರೋ ಕಾರಣವೇ ಇದು. ಸೊ ಆವಾಗ ಅವ್ರು ಹೇಳೋದು, ನಮ್ಮ ಸಗ ರೈತರು ಅವರೆಲ್ಲ ಬಂದುಬಿಟ್ಟು ಈ ಜಮೀನು ಎಷ್ಟು ಚೆನ್ನಾಗಾಗಿದೆ, ಇದು ಹೆಂಗಾಯಿತು ಏನು ಅಂತ ಕೇಳ್ತಾ ಇದ್ದಾರೆ. ಈಗ ಒಂದು ಅರ್ಧ ಕಡೆ ಜಮೀನಲ್ಲಿ ಜೀವ ವಾಟರ್ ಬಿಟ್ಟಿದ್ದಾರೆ, ಇನ್ನೊಂದು ಅರ್ಧ ಕಡೆ ಬಿಟ್ಟಿಲ್ಲ, ಅದು ಹಿಂದ್ಗಡೆ ಇರೋದು. ಬಟ್ ಒಂದೇ ಟೈಮಲ್ಲಿ ಸಸಿಗಳು ಏನೋ ಪೂಣಿಸಿರೋದು. ಸೊ ಇದರಲ್ಲಿ ಅವರು ಹೇಳಿರೋದು, ನಾವು ಇದರಲ್ಲಿ ಅರ್ಧಕ್ಕರ್ಧ ನೋಡ್ತಾ ಇದ್ವಿ ಅದರಲ್ಲಿ ಬರೋ ಒಂದು ಬೆಳೆ, ಈಗ ಅದು ಬೆಳೆ ಹೆಂಗಾಗಿದೆ, ಅದರ ರೂಟ್ ಸ್ಟ್ರಕ್ಚರ್ ಯಾವ ಥರ ಬಂದಿದೆ ಅಂತ ಕಿತ್ತು ತೋರಿಸಿದ್ರು. ಸೊ ನಾವು ಇದ್ದೀವಿ ಅಂತ ಹೇಳ್ತಾ ಇಲ್ಲ, ಅದನ್ನು ಅರ್ಥ ಆಯಿತು ಬರೀ ಕ್ಲಿಯರಾಗಿ. ಅವ್ರ ಆ ಥರ ರೈತರು ಆ ಥರ ಹೇಳೋದು ಇಲ್ಲ. ಸೊ ಇದು ನೋಡಿ ನಮಗೆ ಭಾಳ ಖುಷಿಯಾಯಿತು. ಇದರಿಂದ ಅವರು ಆ್ಯಕ್ಚುಲಿ ಇಲ್ಲ ಪಕ್ಕದಲ್ಲಿ ರೈತರೆಲ್ಲ ಬಂದು ಈ ಥರ ಹೇಳ್ತಾ ಇದ್ದಾರೆ, ನಾವು ಅವರಿಗೆ ಇದು ಹಾಕ್ರಿ ಅಂತ ಹೇಳ್ತಾ ಇದ್ದೀವಿ, ಎಲ್ಲ ನೋಡ್ತಾ ಇದ್ದಾರೆ ಕೇಳ್ತಾ ಇರೋದು ಹೇಳುವಾಗ ಖುಷಿಯಾಗುತ್ತೆ. 4ನೇದು ದಿಹಾಂಗ ಅಂತ. ಈ ದಿಹಾಂಗ ಅನ್ನೋದು ಭಾಳ ದೊಡ್ಡದು, ಅದು ಆಲ್ಮೋಸ್ಟ್ 30,000 ಒಂದು 60,000 ಲೀಟರ್ ಹ್ಯಾಂಡಲ್ ಮಾಡುತ್ತೆ. ಇದು ನಮ್ಮ ರಿವರ್ಸು ಲೇಕ್ಸು ಇವಕ್ಕೆಲ್ಲ ಆ ನೀರು ಸಪ್ಲೈ ಮಾಡಿ ಅದು ದೊಡ್ಡ ನೀರುಗಳಿಗೆ ಅದು ಯೂಸ್ ಮಾಡ್ಬೋದು. ಫಿಶ್ ಫಾರ್ಮ್ಸ್ ಇರುತ್ತೆ, ಅಕ್ವಾ ಫಾರ್ಮ್ಸ್ ಇರುತ್ತೆ, ಇದರೆಲ್ಲ ಯೂಸ್ ಮಾಡ್ಬೋದು. ಇದು 4 ಡಿವೈಸ್. ಸೊ ಯಾಮಿ ಬಂದುಬಿಟ್ಟು ಈ ಕಿಚನಲ್ಲಿ ನಾವು ಮಾಡೋಂಥದ್ದು ಹ್ಯಾಂಡ್ ಹೆಲ್ಡ್ ಡಿವೈಸ್ ಅಂತ ಕರಿತೀವಿ, ಅದು ಕೈಯಲ್ಲಿ ಇಟ್ಕೊಂಡು ಹಂಗೆ ಮಾಡ್ಬೋದು. ಅದು 7,000 ರುಪೀಸ್, 7,000 ರೂಪಾಯಿ ಪ್ಲಸ್ GST ಮನೆಗೆ ನೀರು ರೀಚ್ ಮಾಡಿಸ್ತೀವಿ. ಆಮೇಲೆ ಹೋಮ್ ಡೆಲಿವರಿ ವಿಪಾಸ ಅನ್ನೋದು 16,000 ಪ್ಲಸ್ ಟ್ಯಾಕ್ಸಸ್. ಆಮೇಲೆ ಜಾನವಿ ಅನ್ನೋದು 38,000 ಪ್ಲಸ್ ಟ್ಯಾಕ್ಸಸ್. ಆಮೇಲೆ ದಿಹಾಂಗ ಅನ್ನೋದು ಭಾಳ ದೊಡ್ಡದು, ಅದು 95,000, 95,000 ಪ್ಲಸ್ ಟ್ಯಾಕ್ಸಸ್. ಸೊ ದಿಸ್ ಇಸ್ ದ ಕಾಸ್ಟ್. ಇವೆಲ್ಲ ಒನ್ ಟೈಮ್, ಒಂದು ಸರ್ತಿ ನೀವು ಹಾಕಿ ಆಮೇಲೆ ಅದು ನಡೀತಾ ಇರುತ್ತೆ. ದಿಸ್ ಹ್ಯಾಸ್ ಎ ಡೀಪ್ ಇನ್ಸೈಟ್, ಬಿಕಾಸ್ ದಟ್ ಡೀಪ್ ಇನ್ಸೈಟ್ has been initiated from my dear mother, who said, "Does the sun ask of the earth, what are you giving me in return?" With that observation, live every moment of your life. So, having grown up in the Andaman Islands, I grew up around water. And my mother again shared with me, everything there is to know, you will see in water. So when I got to the US, as the years evolved, my focus was, if our water is well, really well, then humanity should be well. But am I looking at humanity as a benchmark of wellness? Not at all. So then I asked deeper questions. What do we do so that we can revive the waters? So that depth of questioning began to provide insightful solutions. Then the science and technology came about, where we were able to look at the deeper expressions of water. What you saw, the energy of water, the life force energy of water. So as we began to dive deeper, I began to see a pattern. So that pattern now made me see things. How is it that waters in high mountain tops are so vital and energetic? That led to development of systems, of devices that can bring forth that richness of information into what you saw in the film, in the device film. So this has gone through 5, 10, 15, 20, 25 years of iterations. And we keep on developing. The closer we go, like I said, we are trending towards a lot of AI. We need to expand that horizon towards NW, which is natural wisdom.
when natural wisdom begins to have a direct contribution to our life, then we are reviving life. So I was also asking whether any side effects. The side effects is happiness. Will you be happy? Will the cells be happy? Of course the cells will be happy. Why? Because it's receiving water in its as close as we can get to its optimal state. So that's a major side effect. What is another major side effect? That your system will tell you how much water to drink. You don't need to say, I drink 4 liters of water. Your system naturally will begin, because the intelligence of the cell starts to function and we begin to listen without having to think about it. That's another side effect. Well, So ಸಾರು ಹುಟ್ಟಿದ್ದು ಅಂದಮಾನಲ್ಲಿ. ಸೊ ಅಂದಮಾನಲ್ಲಿ ಅವರ ಅಮ್ಮ ಹೇಳಿದ್ದು, ಅದನ್ನು ನೀವು ಕೇಳಿದ್ರಲ್ವ ಅವ್ರ ಇನ್ಸ್ಪಿರೇಷನ್ ಏನು ಅಂತ. ಹುಟ್ಟಿದಾಗ ಅವರ ಅಮ್ಮ ಅಪ್ಪ ಹೇಳಿರೋದು, ನಿನ್ನ ನೇಚರ್ಗೆ ಯಾವಾಗ ಕ್ಲೋಸ್ ಆಗ್ತೀಯೋ ನೀರು ಮಣ್ಣು ಅದಕ್ಕೇನು ಬೇಕು ಅದು ನಿನಗೆ ನಿನ್ನ ಹತ್ರ ಮಾತಾಡುತ್ತೆ. ಸೊ ಇದರಿಂದ ಸ್ಟಾರ್ಟ್ ಮಾಡಿದ್ದು ಅವರ ರಿಸರ್ಚ್ ಓರಿಯೆಂಟೇಷನ್. ನಾವು ಸೈನ್ಸಲ್ಲಿ ಒಂದು ತಿಳ್ಕೊಂಡಿದ್ದೀವಿ, ಬಟ್ ಸೈನ್ಸ್ ಬಿಯಾಂಡ್ ಸೈನ್ಸ್ ಅದರಲ್ಲಿ ಒಂದು ಆತ್ಮಕ್ಥೆ ಇದೆ, ಒಂದು ಒಳಗಿನ ಒಂದು ಟ್ರೂತ್ ಇದೆ. ಅದನ್ನು ರಿಸರ್ಚ್ ಮಾಡಿ 30 ವರ್ಷದಲ್ಲಿ ರಿಸರ್ಚ್ ಮಾಡಿ ಅದನ್ನು ಪರಿಣಾಮ ಕಂಡುಹಿಡಿದು ಅದನ್ನು ಪಬ್ಲಿಷ್ ಮಾಡಿ ಇದನ್ನು ಎಲ್ಲರಿಗೂ ತೊಗೊಂಡೋಗೋದೆ ಅಂದೆ ಅಂತ ರಿಸರ್ಚ್ನ ಡಿವೈಸ್ ಥ್ರೂ ತೊಗೊಂಬಂದು ಆ ಡಿವೈಸ್ನ ಇವತ್ತು ಜನತೆಗೆ ತಂದಿದ್ದಾರೆ. ಇದೇ ಅವರು ಸಮನ್ ಸಬ್ಸ್ಟೆನ್ಸ್ ಹೇಳಿರೋದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.